ನಾವೀಗ ಯಶವಂತಪುರ ರಸ್ತೆಯ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಗೆ ಬಂದಿದ್ದೀವಿ. ಈ ಆಸ್ಪತ್ರೆಯಲ್ಲಿ ಬಂದ್ರೆ ಇಲ್ಲಿ 10 ಬೆಡ್ಗಳು ಸರ್ಕಾರದಿಂದ ಕೊಟ್ಟಿರುವಂತದ್ದಿದೆ. ಆದ್ರೆ ಆ 10 ಬೆಡ್ಗಳು ಫಿಲ್ ಆಗಿದೆ. ಜೊತೆಗೆ ಯಾವುದೇ ಕೋವಿಡ್ ಪೇಷಂಟ್ ಅನ್ನ ಅಡ್ಮಿಟ್ ಮಾಡಕ್ಕೆ ಇವರಲ್ಲಿ ಜಾಗನೇ ಇಲ್ಲ. ಇಲ್ಲಿ ಅಂದ್ರೆ ಬೆಡ್ ಕಂಪ್ಲೀಟ್ ಫಿಲ್ ಆಗಿದೆ. ಬರುವಂತ ಪೇಷಂಟ್ ಗಳನ್ನೆಲ್ಲ ಇವರು ರಿಸೆಪ್ಷನ್ ಅಲ್ಲೆಲ್ಲ ಮಲಗಿಸ್ತಿದ್ದಾರೆ. ಅಂದ್ರೆ ಕೋವಿಡ್ ಪೇಷಂಟ್ ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲ. ಇಂತ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲದೆ ಜನ ಒದ್ದಾಡ್ತಿದ್ದಾರೆ. ನಮ್ಮ ಮುಂದೆ ಒಂದು ಡೆತ್ ಬೇರೆ ಆಗಿದೆ. ಹಾಗಾಗಿ ಇದೊಂದರ ಒಂದರ ಆತಂಕದ ಪರಿಸ್ಥಿತಿಯನ್ನ ಮೂಡಿಸ್ತಾ ಇದೆ. ಇದೇ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಲ್ಲಿ ಕೋವಿಡ್ ರೋಗಿಯೊಬ್ಬರಿಗೆ 10 ದಿನಕ್ಕೆ ಭರ್ತಿ 9,09,000 ಬಿಲ್ ಹಾಕಿ ಎಲ್ಲರ ಕೆಂಗಣ್ಣಿಗೂ ಗುರಿಯಾಗಿತ್ತು. ಪ್ರಕ್ರಿಯೆ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ದಿನಕ್ಕೆ ಐಸಿಯುಗೆ 40,000-50,000 ಬಿಲ್. ನಾವೀಗ ನೆಲಮಂಗಲದಲ್ಲಿರುವಂತ ಪ್ರಕ್ರಿಯೆ ಆಸ್ಪತ್ರೆಗೆ ಹೋಗ್ತಿದ್ದೀವಿ. ನಮ್ಮ ಪೇಷಂಟ್ ಇದ್ದಾರೆ 55 ವರ್ಷ ರಾಮಪ್ಪ ಅವರು. ಅವರಿಗೆ ಕೋವಿಡ್ ಬಂದಿದೆ. ಅವರನ್ನ ಆಸ್ಪತ್ರೆಗೆ ಸೇರಿಸಬೇಕು ಅನ್ನುವಂತ ಆತಂಕವನ್ನ ವ್ಯಕ್ತಪಡಿಸಿಕೊಂಡು ನಾವೀಗ ರಿಯಾಲಿಟಿ ಚೆಕ್ ಹೋಗ್ತಿದ್ದೀವಿ. ನೋಡೋಣ ಈ ಆಸ್ಪತ್ರೆಯವರು ಏನ್ ಹೇಳ್ತಾರೆ. I just spoke to doctor. What doctor is saying, let patient come first. So we need to see the condition. Then we will update like that, they said. So the charges wise, suppose if you need ward, as I told you before, if it is general ward, like you know, it's an ICU ward, what we are keeping that. So that is 15,000-20,000 it will come, madam. In case if the patient need ventilator, so in that case 40,000-50,000 it will come, madam. Right. ನೆಲಮಂಗ್ಲದ ಪ್ರಕ್ರಿಯಾ ಹಾಸ್ಪಿಟಲ್ ನಾವು ರಿಯಾಲಿಟಿ ಚೆಕ್ ಮಾಡಿದ್ವಿ. ಈ ರಿಯಾಲಿಟಿ ಚೆಕ್ ಅಲ್ಲಿ ನಮ್ಗೆ ಕಂಡು ಬಂದಂತ ಅಂಶ ಏನಂತಂದ್ರೆ, ಒಂದ್ ವೇಳೆ ಜನರಲ್ ವಾರ್ಡ್ ಆದ್ರೆ 15,000-20,000 ಒಂದು ದಿನಕ್ಕೆ ಬಿಲ್ ಮಾಡ್ತಾರಂತೆ. ಅದೇ ಐಸಿಯು ಆದ್ರೆ 40,000-50,000 ಬಿಲ್ ಆಗುತ್ತೆ ಅಂತ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಎಷ್ಟೇ ಸರ್ಕಾರದ ಸಮಿತಿಗಳನ್ನು ಮಾಡಿದ್ರು ಕೂಡ, ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೀವಿ ಅಂತಂದ್ರು ಕೂಡ ಖಾಸಗಿ ಆಸ್ಪತ್ರೆಗಳ ಧನದಾಹ ನಿಲ್ತಾನೆ ಇಲ್ಲ. ಒಂದ್ ಕಡೆ ಕೋವಿಡ್ ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಇನ್ನೊಂದ್ ಕಡೆ ಕೋವಿಡ್ ಪೇಷಂಟ್ಗಳನ್ನ ಹಿಡ್ಕೊಂಡು ಲೂಟಿ ಮಾಡುವಂತ ಕೆಲಸ ನಿರಂತರವಾಗಿ ಸಾಗ್ತಾ ಇದೆ. ಇದಕ್ಕೆ ಸರ್ಕಾರ ಯಾವಾಗ ಖಾಸಗಿ ಆಸ್ಪತ್ರೆಗಳಿಗೆ ಬಿಟ್ಬಿಡ್ತೋ ಕೋವಿಡ್ ಪೇಷಂಟ್ಗಳನ್ನ ನೋಡೋಕೆ, ಅವತ್ತೇ ಈ ದಂಧೆ ಪ್ರಾರಂಭ ಆಗ್ಬಿಟ್ಟಿದೆ. ಸರ್ಕಾರ ಅನ್ನತ್ತೆ ನಮ್ಮ ಹತ್ರ 10,000 ಬೆಡ್ ಇಲ್ಲದೆ ಇದೆ ಅಂತ. ಆದ್ರೆ ಖಾಸಗಿ ಆಸ್ಪತ್ರೆಗಳು ಈ ರೀತಿ ಲೂಟಿ ಕೆಲಸವನ್ನ ಮಾಡ್ತಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ ಇಲ್ಲ ಅಂತಿದ್ದಾರೆ. ಖಾಸಗಿ ಆಸ್ಪತ್ರೆಗಳು ಲಕ್ಷ ಲಕ್ಷ ಬಿಲ್ ಹಾಕೊಂಡು ಜನರಲ್ಲಿ ಹಗಲು ದರೋಡೆ ಮಾಡ್ತಿದ್ದಾರೆ. ಶ್ರೀಲಕ್ಷ್ಮಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲಿ ಕಾಂಚನದ್ದೇ ಸತ್ತು ಕೇಳಿಸಿತು. ನಾವೀಗ ಸುಂಕದಗಟ್ಟೆಯಲ್ಲಿರುವಂತಹ ಶ್ರೀಲಕ್ಷ್ಮಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಬಂದಿದ್ದೀವಿ. ನೋಡೋಣ ಇವರು. ನಾವೀಗ ಕೊರೋನಾ ಪೇಷಂಟ್ ಇದ್ದಾರೆ, ತುಂಬಾ ಬ್ರೀದಿಂಗ್ ಪ್ರಾಬ್ಲಮ್ ಇದೆ, ಅವರಿಗೆ ತಡ್ಕೊಳಕ್ ಆಗ್ತಿಲ್ಲ, ನೀವು ಅದನ್ನ ತಗೊಳ್ಬೇಕು ಅಂತ ಹೇಳ್ತೀವಿ. ಈಗ ಹೋಗಿ ಅವ್ರು ಏನ್ ಹೇಳ್ತಾರೆ, ಅವರ ಪ್ಯಾಕೇಜ್ ಏನಿದೆ ನೋಡೋಣ. ಬನ್ನಿ, ಬೆಡ್ ಇದೆಯಂತಲೂ ಅಂತ ಕೇಳ್ತಾರೆ. ಕೇಳೋಣ ಏನ್ ಹೇಳ್ತಾರೆ ನೋಡೋಣ. ವಾರ್ಡ್ ಎಷ್ಟಾಗುತ್ತೆ ಮೇಡಮ್? ಜನರಲ್ ವಿತ್ ಆಕ್ಸಿಜನ್ 20,000 ಆಗುತ್ತೆ. ಐಸಿಯು ಆದ್ರೆ ವಿತ್ ಆಕ್ಸಿಜನ್ ಜನರಲ್ ವಾರ್ಡ್ ಆದ್ರೆ ಸ್ಪೆಷಲ್ ಆದ್ರೆ 20,000 ಆಗುತ್ತೆ. ಜನರಲ್ ಸ್ಪೆಷಲ್ ವಾರ್ಡ್ ಪ್ಲಸ್ ವಿತ್ ಆಕ್ಸಿಜನ್ 5,000 ಎಕ್ಸ್ಟ್ರಾ, 25,000 ಆಗುತ್ತೆ. ಓಕೆ, ಇದು ಮೆಡಿಸಿನ್ ಮೆಡಿಸಿನ್ ಸಪರೇಟ್ ಮೆಡಿಸಿನ್ ಸಪರೇಟ್ ಮೇಡಮ್? ಅದಕ್ಕೆ ಐಸಿಯು ಆದ್ರೆ 40,000 ಆಗುತ್ತೆ ಪರ್ ಡೇ ವಿತ್ ಆಕ್ಸಿಜನ್. ಎಷ್ಟು ಆಗುತ್ತೆ? 40 ಆಗುತ್ತೆ. ಓಕೆ ಮೇಡಮ್, ಇಲ್ಲಿ ಕಮ್ಮಿ ಇದಲ್ಲ ಮೇಡಮ್ ವಾರ್ಡ್ ಮೇಲೆ? ಬಿಬಿಎಂಪಿ ಕಡೆಯಿಂದ ಬರೋದು ಅಲ್ಲಿಗೆ ಮಾಡಿ ಏನ್ ಫೆಸಿಲಿಟೀಸ್ ಇರುತ್ತೆ? ಇನ್ಕ್ಲೂಡ್ ಆಗಿರುತ್ತೆ ಮೇಡಮ್ ಪರ್ ಡೇ? ಇದು 40,000 ಹೇಳಿದ್ರಲ್ಲ, ಬೆಡ್ ಚಾರ್ಜಸ್ ಇನ್ಕ್ಲೂಡ್ ಆಗುತ್ತೆ. ಓಕೆ ಮೇಡಮ್, ಓಕೆ.